ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರುಕಟ್ಟೆ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಹೆಣ್ಣು ಮಕ್ಕಳ ಸ್ತನದ ಗಾತ್ರದ ಹೆಚ್ಚಳವನ್ನು ತಡೆಗಟ್ಟುವ ಮನೆಮದ್ದನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಈ ಮಾತನ್ನು ಕೇಳಿದಾಗ ಕೆಲವು ಜನರು ಏನೋ ಒಂದು ಸ್ವಲ್ಪ ಮುಜುಗರ ಪಟ್ಕೊಳ್ಳೋದು ಉಂಟು. ಸ್ತನ ಯಾವುದು ಅಂದರೆ, ನಾವು ಚಿಕ್ಕ ವಯಸ್ಸಿನಲ್ಲಿರಬೇಕಾದ್ರೆ ಅದರಿಂದನೇ ಪೋಷಣೆ ಆಗಿರತಕ್ಕಂಥ ಸ್ತನ ಅದು. ಆ ಸ್ತನದಿಂದನೇ ನಾವು ಹಾಲು ಕುಡಿದು ಈ ಮಟ್ಟಿಗೆ ಬೆಳೀಲಿಕ್ಕೆ ಕಾರಣ ಆಗಿದೆ. ಹಾಗೆಯೇ ಆ ಒಂದು ಸ್ತನದ ಗಾತ್ರದಲ್ಲಿ ತುಂಬ ಹೆಚ್ಚಳ ಉಂಟಾದಾಗ ಹೆಣ್ಣುಮಕ್ಕಳಲ್ಲಿ ಕೆಲವು ಸಂದರ್ಭದಲ್ಲಿ ತುಂಬ ಮುಜುಗರದ ಒಂದು ಸಮಸ್ಯೆಗಳು ಹೆಚ್ಚಾಗ್ತವೆ. ಅದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಈ ಇಸ್ಟ್ರೋಜಿನ್ ಅಂತಕ್ಕಂಥ ಹಾರ್ಮೋನ್, ಇದು ಹೆಚ್ಚಾದಾಗ ಅಂತಹ ಸಮಸ್ಯೆಗಳು ಹೆಚ್ಚಾಗ್ತವೆ. ಕೆಲವೊಮ್ಮೆ ಆ ಒಂದು ಮೆಲಟೋನಿನ್ ಹಾರ್ಮೋನಿನ ಅಸಮತೋಲನ ಕೂಡ ಇಸ್ಟ್ರೋಜನ್ ಹಾರ್ಮೋನು ಹೆಚ್ಚಳ ಆಗಲಿಕ್ಕೆ, ಅಸಮತೋಲನ ಆಗಲಿಕ್ಕೆ ಕಾರಣ ಆಗ್ತದೆ. ಕೆಲವು ಸಂದರ್ಭದಲ್ಲಿ ಹೆರಿಡಿಟ್ರಿನೂ ಕೂಡ ಆ ಒಂದು ಸಮಸ್ಯೆಗಳಿರ್ತವೆ. ತಾಯಿಯವರಿಗಿದ್ದರೆ ಮಗಳಿಗೂ ಕೂಡ ಅದೇ ರೀತಿಯಲ್ಲಿ ಸಮಸ್ಯೆಗಳು ಕಾಡ್ತಾ ಇರ್ತವೆ. ಹಾಗೆ ಹೆರಿಡಿಟ್ರಿನ್ ಕೂಡ ಅದರ ಒಂದು ಸ್ತನದ ಗಾತ್ರದಲ್ಲಿ ಹೆಚ್ಚಳ ಆಗ್ತಕ್ಕಂಥ ಸಮಸ್ಯೆಗಳನ್ನು ನಾವು ಕಾಣಬಹುದು. ಹಾಗೆಯೇ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂತೇಳಿದರೆ, ನಮ್ಮ ಒಬೆಸಿಟಿ ಸಮಸ್ಯೆ ಆಗಿರ್ಬೋದು, ಮತ್ತು ಫಾಸ್ಟ್ ಫುಡ್ಡು, ಜಂಕ್ ಫುಡ್ಗಳ ಸೇವನೆ, ಮತ್ತು ಲೈಫ್ ಸ್ಟೈಲ್, ಮುಖ್ಯವಾಗಿ ತಡವಾಗಿ ಮಲಗಿ ತಡವಾಗಿ ಹೇಳೋದು, ಸ್ಟ್ರೆಸ್ಫುಲ್ ಲೈಫ್, ಇವುಗಳು ಕೂಡ ಇಂಥ ಒಂದು ಸ್ತನದ ಗಾತ್ರದ ಹೆಚ್ಚಳಕ್ಕೆ ಕಾರಣಗಳಂತ ತಿಳಿಸ್ಬೋದು. ಒಟ್ಟಿನಲ್ಲಿ ಯಾವುದೇ ಕಾರಣದಿಂದ ಈ ಸಮಸ್ಯೆ ನಮಗೆ ಎದುರಾಗಿದೆ ಅಂತ ಹೇಳಿದರೆ, ಹಾಗಿದ್ರೆ ಅದರಿಂದ ನಾವು ಹೊರಗಡೆ ಬರೋದು ಹೇಗೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಬೇಕು. ಅದಕ್ಕೆ ಒಂದಿಷ್ಟು ಮನೆಮದ್ದುಗಳನ್ನು ನಾನು ಹೇಳ್ತೇನೆ. ಇದರಿಂದ ನಿಮಗೆ ಒಂದು ತಿಂಗಳು, ಹೆಚ್ಚಂದರೆ ಒಂದೂವರೆ ತಿಂಗಳ ಒಳಗಾಗಿ ರಿಸಲ್ಟ್ ಬರ್ತದೆ, ಸ್ತನದ ಗಾತ್ರ ಸಹಜ ಸ್ಥಿತಿಗೆ ಬರ್ತದೆ. ಅದು ಏನು ಅಂಥೇಳಿದ್ರೆ, ಮೊದಲನೇ ಮನೆಮದ್ದು ಒಂದು 200 ml ನೀರನ್ನು ಕುದಿಸ್ತಾ ಇರಬೇಕು. ಅದು ಯಾವಾಗ ಕುದಿ ಬರ್ತದೆ, ಅದು ಯಾವಾಗ ಬಾಯ್ಲ್ ಆಗಲಿಕ್ಕೆ ಶುರುವಾಗುತ್ತೆ, ಆ ಕುದಿಯೋ ನೀರಲ್ಲಿ, 200 ml ಕುದಿಯೋ ನೀರಲ್ಲಿ ಒಂದು 1/4 ಚಮಚದಷ್ಟು ಅರಿಶಿಣದ ಪುಡಿಯನ್ನು ಹಾಕಬೇಕು, ಮತ್ತು 1/4 ಚಮಚದಷ್ಟು ಒಣಶುಂಠಿಯ ಪುಡಿಯನ್ನು ಹಾಕಬೇಕು. 1/4 ಚಮಚ ಅರಿಶಿನ ಪುಡಿ, 1/4 ಚಮಚ ಒಣಶುಂಠಿ ಪುಡಿ, 2 ಚಿಟಿಕೆ ಕಾಳುಮೆಣಸಿನ ಪುಡಿ, 2 ಚಿಟಿಕೆ ಇದಿಷ್ಟು ಹಾಕಿ ಆ ಒಂದು ಕುದಿಯೋ ಸಂದರ್ಭದಲ್ಲಿ ಅದನ್ನು ಹಾಕಿ ಅದನ್ನು ಒಲೆ ಆಫ್ ಮಾಡಿಬಿಡ್ಬೇಕು. ಅದನ್ನು ಮೇಲೆ ಏನು ಮಾಡಬೇಕಂತಂದರೆ ಒಂದು ಮುಚ್ಚಳ ಮುಚ್ಚಬೇಕು. ಕುದಿಯೋ ಟೈಮಲ್ಲಿ ಈ ಪದಾರ್ಥಗಳನ್ನು ಹಾಕಿ ಆಫ್ ಮಾಡಿ ಮುಚ್ಚಳ ಮುಚ್ಚಿದಾಗ ಅದೇನಾಗುತ್ತೆ, ತುಂಬ ಬಿಸಿ ಇರತಕ್ಕಂಥದ್ದು, ಕುದೀತಾ ಇರತಕ್ಕಂಥದ್ದು ಉಗುರು ಬೆಚ್ಚಿಗೆ ಆರೋವರೆಗೆ ಅದನ್ನು ಬಿಡಬೇಕು, ಒಂದು 10-15 ನಿಮಿಷ. ಅದ್ಯಾವ ಉಗುರು ಬೆಚ್ಚಿಗೆ ಆರುತ್ತೆ ಅದನ್ನು ಮುಚ್ಚೆ ಇಡಬೇಕು, ತೆರೆದು ಆರಿಸ್ಬಾರ್ದು. ಅದ್ಯಾವ ಉಗುರು ಬೆಚ್ಚಿಗೆ ಆರುತ್ತೆ ಅಂತಹ ಸಂದರ್ಭದಲ್ಲಿ ಅದನ್ನು ಸೇವನೆ ಮಾಡಬೇಕು. ಇದನ್ನು ದಿನದ ಯಾವ ಸಂದರ್ಭದಲ್ಲಾದರೂ ತಾವು ಸೇವನೆ ಮಾಡ್ಬೋದು, ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ಅದಕ್ಕೇನು ಇದೇ ಸಂದರ್ಭದಲ್ಲಿ ಮಾಡಬೇಕಂತಿಲ್ಲ. ಈಗ ಮಾಡ್ತಾ ಹೋದರೆ ಭಾಳ ವೇಗವಾಗಿ ಸ್ತನದ ಗಾತ್ರ ಕಮ್ಮಿ ಆಗ್ತಾ ಬರ್ತದೆ. ಇದೊಂದು ಮನೆಮದ್ದು ಮಾಡ್ಕೊಳ್ಳಿ. ಇನ್ನು ಎರಡನೇ ಮನೆಮದ್ದು ಅಂತ ಹೇಳಿದರೆ ಏನು ಮಾಡಬೇಕಂದ್ರೆ, ಸ್ತನಕ್ಕೆ ಹಾಕಿಕೊಳ್ತಕ್ಕಂಥ ಆ ಒಳ ಉಡುಪುಗಳನ್ನು ನಾವೇನು ಮಾಡಬೇಕು, ಸರಿಯಾಗಿ ನೋಡಿ ಆ ಒಂದು ಸೈಜಿಗೆ ತಕ್ಕ ಹಾಗೆ ಉಪಯೋಗ ಮಾಡಬೇಕು. ಇಲ್ಲಾಂದರೆ ಅದರಲ್ಲಿ ಹೆಚ್ಚು ಕಮ್ಮಿ ಆದರೂ ಕೂಡ ಕೆಲವು ಸಂದರ್ಭದಲ್ಲಿ ಇದರಿಂದ ತೊಂದರೆಗಳಾಗೋದು, ಅದರಲ್ಲಿ ಒಂದು ಸ್ತನದಲ್ಲಿ ಗೆಡ್ಡೆಗಳಾಗೋದು, ಹಲವಾರು ಸಮಸ್ಯೆಗಳು ಎದುರಾಗ್ತವೆ. ಕೆಲವು ಸಂದರ್ಭದಲ್ಲಿ ಅದು ಬ್ರೆಸ್ಟ್ ಕ್ಯಾನ್ಸರ್ ಕೂಡ ಆಗಿ ತೊಂದರೆ ಕೊಡ್ತದೆ. ಅದಕ್ಕಾಗಿ
ತನ್ನದ ಒಳ ಉಡುಪುಗಳನ್ನು ನಾವು ಸರಿಯಾಗಿ ಅದು ನಮ್ಮ ಹೊಂದಿಕೊಳ್ಳುವಷ್ಟು ಆ ಒಂದು ಸೈಜನ್ನು ಕೂಡ ನಾವು ಬಳಸೋದು ಬಹಳ ಮುಖ್ಯ ಅಂತ ನಾವು ನಿಮಗೆ ತಿಳಿಸ್ಲಿಕ್ಕೆ ಇಚ್ಛೆಪಡ್ತೇವೆ. ಹಾಗಾಗಿ ಇದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದಿಷ್ಟು ಮಾಡಿದರೆ ಅದು ಸರಿ ಹೋಗುತ್ತೆ. ಜೊತೆಗೆ ಮಲಬದ್ಧತೆ ಅಜೀರ್ಣದ ಸಮಸ್ಯೆಗಾಗಿ ತಾವು ಏನು ಮಾಡಬೇಕು, ರಾತ್ರಿ ಮಲಗುವ ಮುನ್ನ ಜೀರಿಗೆ ಕಷಾಯವನ್ನು ಕುಡಿ ರೂಢಿ ಇಟ್ಕೊಳ್ಬೇಕು. ಜೀರಿಗೆ ಕಷಾಯ ತುಂಬ ಹೀಟ್ ಇರೋರು, ಪಿತ್ತ ಪ್ರಕೃತಿ ಇರೋರು ಏನು ಮಾಡಬೇಕು, ಒಂದು ಗ್ಲಾಸ್ ಧನಿಯಾ ಕಷಾಯದಲ್ಲಿ ಒಂದು ಚಮಚದಷ್ಟು ಈ ತ್ರಿಫಲಾ ಚೂರ್ಣವನ್ನು ಹಾಕಿ ಸೇವನೆ ಮಾಡ್ಬೋದು, ಅಥವಾ ಒಂದು ಎರಡು ಚಮಚದಷ್ಟು ತುಪ್ಪವನ್ನು ಕೂಡ ಹಾಕಿ ಸೇವನೆ ಮಾಡ್ಬೋದು. ಇದು ಮಲಬದ್ಧತೆ ಸಮಸ್ಯೆಗೆ ಸೊಲ್ಯೂಷನ್ ಆಗ್ತದೆ. ಅಥವಾ ಹರಳೆಣ್ಣೆನಾದರೂ ಹಾಕಿ ಸೇವನೆ ಮಾಡ್ಬೋದು. ಹೀಗೆ ಮಾಡ್ತಾ ಹೋದರೆ ಮಲಬದ್ಧತೆ ಸಮಸ್ಯೆಗೆ ಕೂಡ ಪರಿಹಾರ, ಈ ಕಾನ್ಸ್ಟಿಪೇಷನ್ ಕೂಡ ಇಂತಹ ಸಮಸ್ಯೆಗಳಿಗೆ ಕಾರಣ ಆಗಿರ್ತದೆ. ಅದಕ್ಕಾಗಿ ಇದನ್ನು ಕೂಡ ತಾವು ಮಾಡ್ಕೊಳ್ಳೋದು ಒಳ್ಳೆಯದು. ನಾವೆಲ್ಲ ಒಂದು ಆರೋಗ್ಯದ ಸಮಸ್ಯೆಗಳಿಗೆ ಮುಖ್ಯವಾಗಿ ಮಲಬದ್ಧತೆಯ ವಿಚಾರವನ್ನು ಇಟ್ಕೊಂಡೇ ಮಾತಾಡ್ತೇವೆ. ಮಲಬದ್ಧತೆ ಸರ್ವ ಸಮಸ್ಯೆಗೆ ಕಾರಣ ಆಗಿರೋದ್ರಿಂದ ಆ ಸಮಸ್ಯೆಗೆ ತಕ್ಕಂಗೆ ರೆಮಿಡಿಯನ್ನು ಹೇಳೋದ್ರ ಜೊತೆಗೆ ಮಲಬದ್ಧತೆಗೂ ಕೂಡ ಒಂದು ರೆಮಿಡಿಯನ್ನು ನಾವೆಲ್ಲ ಎಪಿಸೋಡಿಗೆ ಹೇಳೇ ಹೇಳ್ತಾ ಇರ್ತೇವೆ. ಯಾಕೆಂದರೆ ಆ ಮಲಬದ್ಧತೆಯಿಂದ ಮತ್ತು ಈ ರೆಮಿಡಿಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅದಕ್ಕಾಗಿ ಇದನ್ನು ಕೂಡ ಮಾಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ, ತಾವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡಿ. ಯಾಕಂದರೆ ಈ ವಿಚಾರಗಳು ಸರಿಯಾಗಿ ಗೊತ್ತಿಲ್ಲದೆ ತುಂಬ ಜನ ಬೇರೆ ಬೇರೆ ಅದಕ್ಕೇನೋ ಮೆಡಿಸನ್ ತೊಗೊಂಡು ತುಂಬ ತೊಂದರೆ ಅನುಭವಿಸ್ತಾ ಇರ್ತಾರೆ. ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು 5 ದಿವಸದ ಯೋಗ ತರಬೇತಿ ಶಿಬಿರ ಇರ್ತದೆ. ಆರೋಗ್ಯವಾಗಿ ಬದುಕಲಿಕ್ಕೆ ಯೋಗ, ಪ್ರಾಣಾಯಾಮ, ಧ್ಯಾನ, ಆಹಾರ ಪದ್ಧತಿಯನ್ನು ಅಲ್ಲಿ ತಮಗೆ ನಾವು ತಿಳಿಸ್ಕೊಡ್ತೇವೆ. ಆಸಕ್ತಿ ಇದ್ದರೆ ಭಾಗವಹಿಸ್ಬೋದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.